ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನೂರಾರು ಅಭಿಮಾನಿಗಳ ಜೊತೆ 49 ಕೆಜಿ ಕೇಕ್ ಕತ್ತರಿಸುವ ಮೂಲಕ ಅದ್ಧೂರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಿದರು. ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಕಚೇರಿ ಮುಂಭಾಗ ವೇದಿಕೆ ಸಿದ್ಧಪಡಿಸಿ ಬೃಹತ್ ಗಾತ್ರದ 49 ಕೆಜಿ ಉಳ್ಳ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಮರಳುಕುಂಟೆ ಕೃಷ್ಣಮೂರ್ತಿ, ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಇಟ್ಟ ಗುರಿಯನ್ನು ತಲುಪದೇ ಹಿಂದೆ ಸರಿದವರಲ್ಲ. ಅವರು ತಮ್ಮ ಜೀವನವನ್ನು ಪ್ರತಿಯೊಂದು ಹಂತದಲ್ಲೂ ರಂಗದಲ್ಲೂ ಮುಂಚೂಣಿಯಲ್ಲಿ ನಿಂತು ಗೆದ್ದು ಬಂದಂತವರು. ರಾಜಕೀಯ ರಂಗ ಪ್ರವೇಶ ಮಾಡಿದ ನಂತರ ಎಷ್ಟೇ ಅಡೆತಡೆಗಳು ಮುಂದೆ ಬಂದರೂ ಎದುರಿಸಿ ಮೆಟ್ಟಿ ನಿಂತ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಎಂದರು. ನಮ್ಮ ನಾಯಕರು ಯೋಜನೆ ಇವತ್ತು ಕೆಂಪೇಗೌಡರನ್ನ 513 ವರ್ಷ ಆದ್ರೂ ನೆನೆಸ್ಕೊಂತೀವಿ. 1000 ವರ್ಷ ಆದ್ರೂ ನಮ್ಮ ನಾಯಕರನ್ನ ಆ ದಿನದಲ್ಲಿ ಆ ಜನ ಇಂತ ಸುಧಾಕರ್ ಅವರು ಇದ್ರು, ಇಂತ ಅಭಿವೃದ್ಧಿ ಕೆಲಸ ಮಾಡಿದ್ರು, ಕೆರೆಗಳನ್ನ ನೀರು ತುಂಬಿಸಿದ್ರು, ಪರಿಸರವನ್ನ ರಕ್ಷಣೆ ಮಾಡಿದ್ರು ಅಂತಕ್ಕಂಥದ್ದು 1000 ವರ್ಷದ ಹಿಂದೆ ತಿಳ್ಕೊಂತಕ್ಕಂಥ ಕೆಲಸ ನಮ್ಮ ನಾಯಕರು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಆರೋಗ್ಯ ನೀವು ನೋಡ್ತಾ ಇರ್ಬೋದು, ಅವ್ರಿಗೇನು ಈ ಭಾಗದ ಜನಕ್ಕೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಸುಮಾರು 1,25,000 ಜನಕ್ಕೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಓಲ್ಡ್ ರೆಕಾರ್ಡ್ ಆಗಿದೆ. ತಮಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜನಕ್ಕೆ ಕೈ ತುಂಬ ಕೆಲಸ. ಇದೇ ವೇಳೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜನತೆಯ ಇಷ್ಟೊಂದು ಪ್ರೀತಿ ಕಂಡು ಮನಸ್ಸಿಗೆ ಸಂತೋಷವಾಗಿದೆ. ನಾನು ಎಂದು ಚಿಕ್ಕ ವಯಸ್ಸಿನಿಂದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡವನಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ತಾಯಿ ತಂದೆ ಒಂದು ಜೊತೆ ಬಟ್ಟೆ ಕೊಡಿಸುತ್ತಿದ್ದರು ಅಷ್ಟೇ. ಆದರೆ ಚಿಕ್ಕಬಳ್ಳಾಪುರ ಇಷ್ಟೊಂದು ಪ್ರೀತಿ ತೋರಿಸುತ್ತಿರುವುದನ್ನು ಕಂಡರೆ ನಮ್ಮ ತಾಯಿ ನನಗೆ ನೆನಪಾಗುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ನೀವು ತೋರಿಸಿರ್ತಕ್ಕಂತ ಪ್ರೀತಿ ಅಭಿಮಾನ ಹೃದಯದಿಂದ ಹೇಳ್ತಾ ಇದ್ದೇನೆ. ನನ್ನ ತಾಯಿ ನನಗೆ ನೆನಪು ಮಾಡುವಂತ ನಿಟ್ಟಿನಲ್ಲಿ ಇವತ್ತು ನೀವು ಇಲ್ಲಿ ಆಚರಣೆ ಮಾಡಿ. ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ಸಣ್ಣ ಹುಡುಗನಲ್ಲಿ ನನ್ನ ತಾಯಿ ಮಾತ್ರ ನನಗೆ ಕೇಕ್ ಅನ್ನ ಕಟ್ ಮಾಡಿಸ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಇದ್ದಾರೆ. ಹುಟ್ಟುಹಬ್ಬದ ದಿವಸ ಎಲ್ಲ ಅವತ್ತು ಏನ್ ಹಾಕೊಳ್ತೀವಿ ಅದೆಲ್ಲವೂ ಕೂಡ ಹೊಸ ಬಟ್ಟೆಯೇ ತಂದು ಹಾಕಿಸ್ತಾ ಇದ್ರು. ಇರೋವರೆಗೂ ಕೂಡ ಈಗಲೂ ಕೂಡ ಅವ್ರ ತಂದೆಯವರು ಮೊನ್ನೆ 2 ದಿವಸದ ಮುಂಚೆನೆ ಅದಕ್ಕೆ ತಂದು ಬಟ್ಟೆಯನ್ನ ಕೊಟ್ಟಿದ್ದಾರೆ. ಸಚಿವರ ಹುಟ್ಟುಹಬ್ಬದ ಸಲುವಾಗಿ ಇದೇ ವೇಳೆ ತಾಲೂಕಿನ 5 ಪಂಚಾಯತಿಗಳ ವೃತ್ತದಲ್ಲಿ 10,000 ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಗಿಡದ ಮೂಲಕ ಚಾಲನೆ ನೀಡಿದರು. ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಮಾವು ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ತಾಲೂಕು ಯುವ ಮುಖಂಡ ಗಿರೀಶ್, ಮಂಚನಬಲೆ ಉಪಾಧ್ಯಕ್ಷ ಶ್ರೀಧರ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೋಹನ್ ರಾಮಸ್ವಾಮಿ, ಪಟ್ರೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಜಯಚಂದ್ರ ಹಾಗೂ ಬಿಜೆಪಿ ಮುಖಂಡರುಗಳು, ನೂರಾರು ಸುಧಾಕರ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.